ಇದು ಟ್ರೈಲರ್ಸ್ ಅಷ್ಟೇ, ಸಿನಿಮಾ ಬಾಕಿ ಇದೆ. ಜುಲೈ 19ಕ್ಕೆ ಬರ್ತೀವಿ. ಇನ್ನು ಸಿನಿಮಾ 2 ದಿನ ಇದೆ, 2-3 ದಿನ ಇದೆ. ತುಂಬ ಕೆಲಸ ಜಾಸ್ತಿ, ತುಂಬ ಟೆನ್ಷನ್ನು, ತುಂಬ ಪ್ರೆಷರು, ರಾತ್ರಿ ಹೊತ್ತು ನಿದ್ದೆ ಬರ್ತಿಲ್ಲ. ಇದೆಲ್ಲ ನನಗಲ್ಲ, ನಮ್ಮ ಹುಡುಗರಿಗೆ. ರಾತ್ರಿ 2 ಗಂಟೆ ಆದರೂ ಮನೆಯಿಂದ ಈಚೆ ಹೋಗಲ್ಲ. ಹೋಗ್ರ ಚೆನ್ನಾಗುತ್ತೆ ಏನು ತಲೆ ಕೆಡಿಸ್ಕೋಬೇಡ್ರಿ ಅಂದರೂ ಬಿಡ್ತಿಲ್ಲ. ಅವ್ರ ಒಳಗಡೆ ಅವ್ರ ಮುಖದಲ್ಲಿ ಅವ್ರ ಮುಖಭಾವದಲ್ಲಿ ನೋಡ್ತಾ ಇದ್ದೀನಿ, ತುಂಬ ಪ್ರೆಷರ್ ಇಟ್ಕೊಂಡಿದ್ದಾರೆ. ಈವನ್ ಅವರು ಎಡಿಟಿಂಗ್ ಕೂಡ ಫೈನಲ್ ಟ್ರೈಲರ್ಸ್ನ ನನಗೆ ಬಿಟ್ಟಿಲ್ಲ, ಅವರೇ ಮಾಡಿದ್ದಾರೆ. ಯಾಕೆಂದರೆ ಪ್ರತಿಯೊಬ್ಬ ಡೈರೆಕ್ಟರ್ ಕೆಲಸ ಟ್ರೈಲರ್ ಕಟ್ ಮಾಡೋದು, ಟೀಸರ್ ಕಟ್ ಮಾಡೋದು. ಇಲ್ಲಿ ನಮ್ಮ ಹುಡುಗರು ನನ್ನನ್ನು ಎಷ್ಟು ಆವರಿಸ್ಕೊಂಡ್ಬಿಟ್ಟಿದ್ದಾರೆ, ತೊಡ್ಕೊಂಡಿದ್ದಾರೆ ಅಂದರೆ ನಾನು ಏನು ಮಾಡಿದ್ರು ಅವ್ರಿಗೆ ಭಯ. ಅಯ್ಯೋ ಏನೋ ಒಂಚೂರು ಎಡವಟ್ ಮಾಡಿಬಿಡ್ತಾರೇನೋ, ಚೆನ್ನಾಗಿರಲ್ವೇನೋ ಅಂತ. ನನಗೆ ಈಗ ಮೊದಲನೇ ಜವಾಬ್ದಾರಿ ಅಂದರೆ ಪ್ರೇಕ್ಷಕನಿಗೆ ಸಮಾಧಾನ ಮಾಡಿಸೋದಲ್ಲ, ಮೊದಲನೇ ಜವಾಬ್ದಾರಿ ಅಂದರೆ ನಮ್ಮ ಹುಡುಗ್ರಿಗೆ ಸಮಾಧಾನ ಮಾಡೋವಂಥದ್ದು. ಹಾಗಾಗಿ ಎಲ್ಲ ಕೆಲಸದಲ್ಲೂ ಅವ್ರಿಗೆ ಮುಂದಾಳತ್ವ ಕೊಟ್ಟು ಅವರಿಂದೇ ಬೆಂಬಲವಾಗಿ ನಾನು ನಿಂತಿದ್ದೀನಿ. ಅವ್ರಿಗೀಗ ಎಲ್ಲ ಕೆಲಸ ಗೊತ್ತು, ಒಬ್ಬೊಬ್ಬನು ಒಂದು ಸಿನಿಮಾ ಡೈರೆಕ್ಟ್ ಮಾಡೋಷ್ಟು ಕೆಲಸ ಕಲ್ತ್ಕೊಂಡಿದ್ದಾರೆ ನಟನೆ ಜೊತೆಗೆ. ಈಗ ಮೊದಲನೇದಾಗಿ ನಮ್ಮ ಜೊತೆ ಸುಚಿಂದ್ರಣ್ಣ ಇದ್ದಾರೆ. ಈ ಪ್ರೆಸ್ ಮೀಟ್ನ ನೇತೃತ್ವ ಇವರೇ ವಹಿಸ್ಕೊಂಡಿರೋದು. ಇವ್ರ ಬಗ್ಗೆ ಒಂದು 4 ಮಾತು ನಾನು ಖಂಡಿತವಾಗ್ಲೂ ಆಡಲೇಬೇಕು, ಯಾಕೆಂದರೆ ನನಗೆ 3-4 ಪ್ರೆಸ್ ಮೀಟಲ್ಲಿ ಇವರು ಬರೋಕ್ಕಾಗಲಿಲ್ಲ. ಇವತ್ತು ಬಂದಿರೋದು ನಮ್ಮೆಲ್ಲರ ಸುದಿನ. ಮತ್ತು ಈ ಸಿನಿಮಾ ಆಗಬೇಕಾದ್ರೆ ಮೂಲಕರ್ತರು ಇವರೇ. ನಾನು ಈ ಸಿನಿಮಾ ಮಾಡಬೇಕು ಅಂತ ಭಾಳ ಆಸೆ ಇಟ್ಕೊಂಡು, ಈ ಸಿನಿಮಾಗೆ ನಟರನ್ನ ಹುಡುಕೋದು ನನ್ನ ಕೈಲಿ ಅಸಾಧ್ಯ ಅಂದ್ಕೊಂಡು ಇವ್ರ ಹತ್ರ ನನ್ನ ಆಸೆನ ತೊಡ್ಕೊಂಡಾಗ ಅವರು ಖಂಡಿತ ನಾನು ನಿನ್ನ ಬೆನ್ನಿಂದ ಇದ್ದೀನಿ, ನೀನು ಮಾಡು, ನಿನ್ನ ಕೈಲಿ ಈ ಸಿನಿಮಾ ಮಾಡೋಕ್ಕಾಗತ್ತೆ, ನಿನಗೆ ಎಂಥ ಹುಡುಗರು ಬೇಕಲೋ ಅಂಥ ಹುಡುಗರು ಕೊಡ್ತೀನಿ ಅಂತ ಭರವಸೆ ಕೊಟ್ಟು. ಹಾಂ, ಅದು ನೆಕ್ಸ್ಟ್ ಕತೆ, ಅವ್ರ ಕತೆನೂ ಶುರುವಾಗುತ್ತೆ ಇನ್ಮೇಲೆ. ಯಾಕೆಂದರೆ ಈ ಸಿನಿಮಾದಲ್ಲಿ ಅವ್ರ ಪಾತ್ರ ಭಾಳ ವಿಭಿನ್ನವಾದದ್ದು. ಅದು ಜೀವನದಲ್ಲಿ ಪ್ರಾಬಬಲಿ ನನ್ನ ಪಾತ್ರ ಇರ್ಬೋದು. ಅದನ್ನು ಇವ್ರ ಕೈಲಿ ಮಾಡಿಸೋದು ಭಾಳ ಸಾಹಸದ ಕೆಲಸ. ಇದನ್ನು ಇವ್ರ ಕೈಲೇ ಮಾಡಿಸ್ಬೇಕು ಅಂತ ಮನಸ್ಸಲ್ಲಿ ನಿರ್ಧಾರ ಇತ್ತು, ಬಟ್ ಆಗತ್ತೋ ಇಲ್ಲವೋ ಅನ್ನೋ ಭಯ ಕೂಡ ಇತ್ತು. ನಾನು ಸ್ಕ್ರಿಪ್ಟ್ ಬರ್ಕೊಳ್ಳುವಾಗ ತಂದೆ ತಾಯಿ ರೋಲ್ ಬರೆದಾಗ ಅದಕ್ಕೆಲ್ಲ ಅವ್ರ ಹತ್ರ ಸ್ಪೆಷಲ್ ಪರ್ಮಿಷನ್ ತೊಗೊಂಡು ನೀವು ಹಿಂಗೆ ಮಾಡಬೇಕು ಅಂತ ಕೇಳಿಕೊಂಡು, ಅವ್ರು ಫಸ್ಟ್ ಹೇಳಿದೆ ಕಾಸ್ಟ್ಯೂಮ್ ಹೆಂಗಿರುತ್ತೆ ಅಂತ. ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಯಾವಾಗಲೂ ಕೂಲಿಂಗ್ ಗ್ಲಾಸ್ ಇಟ್ಕೊಂಡು ಕೈಯಲ್ಲಿ ಒಂದು ಸಿಗರೆಟ್ ಇಟ್ಕೊಂಡು ಈ ಥರ ಮಾಡಬೇಕು, ಆಮೇಲೆ ಡೈ ಹಾಕ್ಕೊಂಡು, ಹೇ ಅಣ್ಣ ನನಗೆ ಕಂಟಿನ್ಯೂಟಿ ಅದು ಇದು ಅಂದರು. ನೀವೇನಾದರೂ ಹೇಳಿ, ನೀವೇ ಸೊಲ್ಯೂಷನ್ ಕೊಡಿ, ಬಟ್ ಹಿಂಗೇ ಮಾಡಬೇಕು. ಆಮೇಲೆ ಸುಚೇಂದ್ರಣ್ಣ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತು, ಬೇರೆ ಡೈರೆಕ್ಟ್ರುಗಳಿಗೆ ಗೊತ್ತು. ಅವ್ರನ್ನ ಕೂಡಿಸ್ಕೊಂಡು ನೀವು ಹಿಂಗೆ ಮಾಡಬೇಕು ಅಂದರೆ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಆಗಲ್ಲ. ನಾನು ಅವ್ರ ಜೊತೆ ಶೂಟಿಂಗ್ ಹೋದಾಗೆಲ್ಲ ನೋಡಿದ್ದೀನಿ, ಅಣ್ಣ ಏನೇನೋ ಹೇಳ್ತಾರಣ್ಣ, ಹಿಂಗಣ್ಣ ಮಾಡೋಕ್ಕಾಗತ್ತೆ, ನಾನು ಹಿಂಗೆ ಮಾಡೋದು ಅಂತ. ಅದಕ್ಕೆ ಇವ್ರನ್ನ 2 ಡೇಸ್ ರಿಹರ್ಸಲ್ ಕಳಿಸಿ, ಯಾಕೆಂದರೆ ಆಮೇಲೆ ಅಲ್ಲೋದ್ಮೇಲೆ ನಮ್ಮತನ ಬರಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತೇಳಿ 2 ಡೇಸ್ ರಿಹರ್ಸಲ್ ಕರೆಸಿ ನಮ್ಮ ಆಫೀಸಲ್ಲೇ, ಅಣ್ಣ ನನಗೆ ರಿಹರ್ಸಲ್ ತಗೋತೀರಾ ಅಂತ ಅವ್ರ ಹತ್ರ ಬೈಸ್ಕೊಂಡು ಅಂದರೆ ಪ್ರೀತಿಯಿಂದ, ಇಲ್ಲ ನಾನು ನನ್ನ ಸ್ಕ್ರಿಪ್ಟನ್ನ ಕನ್ಫರ್ಮ್ ಮಾಡ್ಕೋಬೇಕು ಹಿಂಗೆ ಬರುತ್ತಾ ಅಂತೇಳಿ ಮಾಡಿಸಿ ಅವ್ರಿಗೆಲ್ಲ ಒಪ್ಪಿಸಿ ಈ ಸಿನಿಮಾ ಮಾಡಿದ್ದೀವಿ. ನಿಜವಾಗ್ಲೂ ನನಗೆ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ, ಅದರಲ್ಲೇನು ಅನುಮಾನನೇ ಇಲ್ಲ. ಬಟ್ ಎಲ್ಲ ಒಂದು 60-70 ಜನ ಆರ್ಟಿಸ್ಟ್ಗಳಲ್ಲಿ ಸುಚೀಂದ್ರ ಅವರು ನನ್ನ ದೃಷ್ಟಿನಲ್ಲಿ ಎಲ್ಲರನ್ನೂ ಓವರ್ಟೇಕ್ ಮಾಡೋಕೆ ಬಿಡ್ತಾರೆ. ಅಷ್ಟು ವಿಭಿನ್ನವಾಗಿದೆ ಅವರ ಪಾತ್ರ, ಮತ್ತು ಅವರ ಆಕ್ಟಿಂಗ್ ಕೂಡ ಹಂಗೆ ಇದೆ. ಅವರೊಂದು ಡ್ಯಾನ್ಸ್ ಮಾಡ್ತಾರೆ, ನೀವು ನೋಡಬೇಕು ನೆಕ್ಸ್ಟು ಬೇರೆ ಸಿನಿಮಾಗೆ ಕೊರಿಯೋಗ್ರಾಫರ್ನ ಇವ್ರನ್ನೇ ಕರ್ಕೊಂಡೋಗ್ಬೋದು, ಆ ಲೆವೆಲಿಗೆ ಡ್ಯಾನ್ಸ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಆಮೇಲೆ ಆ ಡ್ಯಾನ್ಸ್ ಆಡೋ ಕೂಡ ಆ ದಿನ ಶೂಟಿಂಗ್ನಲ್ಲಿ ಒಂದು 100 ಜನ 200 ಜನ ಇದ್ದರು, ಜೋಶಿಯವರ ಶಿಷ್ಯಂದಿರು ಒಂದು 50 ಜನ ಲೈಟ್ ಮ್ಯಾನ್ಸು ಅವರು ಇವರೆಲ್ಲ. ಸುಚಿಯಣ್ಣ ಡ್ಯಾನ್ಸ್ ಮಾಡೋದು ನೋಡಿ ನಾವು ಮ್ಯೂಸಿಕ್ ಆಕ್ಷನ್ ಕಟ್ ಮ್ಯೂಸಿಕ್ ಅಂತ ಹೇಳಿದ ತಕ್ಷಣನೇ ಎಲ್ಲರೂ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ಬಿಡೋರು. ಆ ಕಡೆ ಲೈಟ್ ಬೈ ಡ್ಯಾನ್ಸು, ಈ ಕಡೆ ಇನ್ನೊಬ್ಬ ಪ್ರೊಡಕ್ಷನವನು ಡ್ಯಾನ್ಸು, ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು. ಅಷ್ಟು ಮಜವಾಗಿತ್ತು. ಸುಚಿಯಣ್ಣ ಒಬ್ಬರೇ ಫ್ರೆಂಡ್ ಬೆಂಚು, ನಾವು ಅವರು ಹೈಸ್ಕೂಲ್ ಫ್ರೆಂಡ್ಸು. ಅವನು ಮೊದಲನೇ ಬೆಂಚಲ್ಲಿ ಕೂತ್ಕೋತಾ ಇದ್ದ,
ಇವನು ನಾವು ಕಿಂಡಲ್ ಮಾಡ್ತಾ ಇದ್ದೀವಿ. ಈಗ ಪಾಪ ಅಣ್ಣವ್ರು ಬೇರೆ ಲೆವೆಲಲ್ಲಿ ಬೆಳೆದಿದ್ದಾರೆ. ಹಂಗಂತ ಏನಿಲ್ಲ ಸರ್, ಬ್ಯಾಕ್ ಬೆಂಚರ್ಸು ಫ್ರಂಟ್ ಬೆಂಚರು ಎಲ್ಲ ಸಾಧಕರೇ. ಸಾಮಾನ್ಯವಾಗಿ ನಿಮ್ಮ ಥರನೇ ನಾವು ತರಲೆಗಳು ಅನ್ಕೊಂಡ್ಬಿಟ್ಟಿರ್ತೀವಿ, ಎಲ್ಲರೂ ಹಂಗೆ ಅನ್ಕೊಂಡ್ಬಿಟ್ಟಿರ್ತಾರೆ. ಆದರೆ ತರಲೆಗಳಲ್ಲ ಅವರು. ಅಂದ್ಕೊಂಡಿರ್ತೀವಿ, ಬಟ್ ನಮ್ಮ ಸಿನಿಮಾದಲ್ಲಿ ಹುಡುಗರು ಯಾವುದೋ ಒಂದು ಕಾರಣಕ್ಕೆ ಬ್ಯಾಕ್ ಬೆಂಚ್ವರೆಗೂ ಬ್ಯಾಕ್ ಬೆಂಚ್ಗೆ ಹೋಗ್ಬೇಕಾಗುತ್ತೆ. ಬಟ್ ಅವ್ರು ಹೋದ್ಮೇಲೆ ಸಿಕ್ಕಾಪಟ್ಟೆ ತರಲೆಗಳಾಗ್ಬಿಡ್ತಾರೆ. ಆ ತರಲೆ ಅವರ ಆಟಗಳನ್ನ ನೋಡೋದಕ್ಕೆ ಮಜಾ ಇರುತ್ತೆ. ಬಟ್ ತರಲೆಗಳು ಏನಾದರೂ ಅನ್ನೋದು, ತರಲೆಗಳು ಏನೇನು ಮಾಡ್ತಾರೆ ಅನ್ನೋದು ಕೊನೆಗೆ ಕನ್ಕ್ಲೂಷನ್ನು ಸಿನಿಮಾದಲ್ಲಿ ಒಂದು ಜೀವಾಳ, ಅದು ಎಲ್ರಿಗೂ ಒಂದು ಖುಷಿ ಕೊಡುತ್ತೆ, ಅದೇನೋ ಫೀಲ್ ಗುಡ್ ಅಂತಾರಲ್ಲ, ಅದಿದೆ ಆ ಸಿನಿಮಾದಲ್ಲಿ. ಇಷ್ಟೆಲ್ಲ ದುಃಖ ಮೂಲ ಕಾರಣರಾಗಿ ಸುಚೀಂದ್ರ ಅವರು ಇವತ್ತು ನಮ್ಮ ಮುಂದೆ ನಿಂತಿದ್ದಾರೆ. ಅದಕ್ಕೆ ನಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಹುಡುಗರು ಮಕ್ಕಳು ಎಲ್ಲ ಇವರು ಕಾಣಿಕೆನೆ. ಇವರು ತಯಾರಿ ಕೊಟ್ಟು 600-700 ಜನದಲ್ಲಿ ಇವರು 30 ಜನನ ಸೆಲೆಕ್ಟ್ ಮಾಡಿ 30 ಜನಕ್ಕೆ 30 ದಿನ ಟ್ರೈನಿಂಗ್ ಕೊಟ್ಟು ನನ್ನ ಹತ್ರ ಕಳಿಸಿದವರು. ಹಂಗಾಗಿ ಎಲ್ಲವೂ ಕೂಡ ಸುಗಮವಾಗಿ ಇವತ್ತವರೆಗೂ ಯಾವುದೇ ಟೆನ್ಷನ್ನು, ನನಗೆ ಮಾತ್ರ ಯಾವುದೇ ಟೆನ್ಷನ್ ಇಲ್ಲದೆ ಕೂಲಾಗಿ ಕೆಲಸ ಮುಗಿದಿದೆ. 19ಕ್ಕೆ ರಿಲೀಸ್ ಮಾಡ್ತೀವಿ, ಎಲ್ಲರೂ ಸಂತೋಷವಾಗಿ ನಗ್ನಗ್ತಾ ಈ ಸಿನಿಮಾ ನೋಡ್ಬೋದು. ಸರ್, ನಾವು ಸಿನಿಮಾನ ಮಲ್ಟಿಪ್ಲೆಕ್ಸ್ ಮಾತ್ರ ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಒಂದು ಒಂದು ಈ ದಿನ ಈ ಪ್ರತಿ ಈ ದಿನಗಳಲ್ಲಿ ನಡೀತಾರೋ ಥಿಯೇಟ್ರಲ್ಲಿ ಜನ ಇಲ್ಲ, ಮಾಲ್ಗಳಿಗೆ ಜನ ಬರ್ತಿಲ್ಲ, ಇದೆಲ್ಲ ಕೇಳಿ ನಮಗೆ ಸಿನಿಮಾ ರಂಗದಲ್ಲಿ ಇರೋ ಹಿರಿಯ ಡಿಸ್ಟ್ರಿಬ್ಯೂಟರ್ಗಳು ಒಂದು ಕಿವಿ ಮಾತು ಹೇಳಿದ್ದಾರೆ. ಪ್ರಾರಂಭದಲ್ಲಿ ನಿಮ್ಮದು ಎಷ್ಟು ಸ್ಕ್ರೀನ್ಗಳಿದೆ, ಎಷ್ಟು ಥಿಯೇಟ್ರ್ ಇದೆ ಅದು ಮುಖ್ಯ ಅಲ್ಲ, ಎರಡನೇ ವಾರಕ್ಕೆ ನೀವು ಎಷ್ಟು ಥಿಯೇಟ್ರಿಗೆ ಹೋಗ್ತೀರಾ, ಎಷ್ಟು ಸ್ಕ್ರೀನ್ಗಳು ಜಾಸ್ತಿ ಆಗುತ್ತೆ ಅದು ಮುಖ್ಯ. ನಿಮಗೆ ಸಿನಿಮಾ ಚೆನ್ನಾಗಿದೆ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಮಲ್ಟಿಪ್ಲೆಕ್ಸಲ್ಲಿ ನಿಮಗೆ ಎಷ್ಟು ಕಮ್ಮಿ ಕೊಟ್ಟರು ಸಂತೋಷವಾಗಿರಿ. ಚೆನ್ನಾಗಿದ್ದರೆ ಆಟೋಮೆಟಿಕ್ಕಾಗಿ ನಮ್ಮ ಜನ ಬರ್ತಾರೆ, ನೀವೆಲ್ಲ ಇದ್ದೀರಾ, ನಿಮಗೆಲ್ಲ ಚೆನ್ನಾಗಿದೆ ಅನ್ಸಿದ್ರೆ ನೀವಂತೂ ಬಿಡಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಚಚ್ಚಾಕ್ಬಿಡ್ತೀರಾ. ವ್ಯಾಪಾರ ಸರ್? ವ್ಯಾಪಾರ ಏನಿಲ್ಲ ಸರ್, ಸಿನಿಮಾ ಇದು ವ್ಯಾಪಾರದ. ಇಲ್ಲಿ ಸಿನಿಮಾ ಈಗ ಎರಡಾಗಿದೆ, ಒಂದು ವ್ಯಾಪಾರದ ಸಿನಿಮಾ, ಅದಕ್ಕೆ ಒಳ್ಳೊಳ್ಳೆ ಟೆಕ್ನಿಷಿಯನ್ನು, ತಮಿಳ್ನಾಡಿಂದ ಒಬ್ಬ ಆರ್ಟಿಸ್ಟು, ತೆಲುಗುವಿಂದ ಒಬ್ಬ ಆರ್ಟಿಸ್ಟು, ದೊಡ್ಡ ದೊಡ್ಡ ಡೈರೆಕ್ಟ್ರು, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಇದೆಲ್ಲ ಹಾಕ್ಕೊಂಡು ಮಾಡೋದು ಮ್ಯೂಸಿಕ್ ಡೈರೆಕ್ಟ್ರು, ಒಂದು ವ್ಯಾಪಾರ. ಇನ್ನೊಂದು ನಮ್ಮಂಥವ್ರು ಮಾಡೋದು ಸಿನಿಮಾ, ಸಿನಿಮಾಗೆ ತಾಕತ್ತಿರಬೇಕು, ಇಲ್ಲ ವ್ಯಾಪಾರಕ್ಕೆ ತಾಕತ್ತಿರಬೇಕು. ಆ್ಯಕ್ಚುಲಿ ನಾನು ವ್ಯಾಪಾರಿ, ಮೋರ್ ದೆನ್ ಎ ಡೈರೆಕ್ಟರ್, ಐ ಆಮ್ ವ್ಯಾಪಾರಿ. ಆದರೆ ನಾನು ಸಿನಿಮಾ ಮಾಡೋಕೆ ಬಂದಿದ್ದೀನಿ, ಇಲ್ಲಿ ಸಿನಿಮಾನೇ ಮಾಡಿದ್ದೀನಿ. ಇಲ್ಲ, ಅದಕ್ಕೆಲ್ಲ ನಾನೇನು ಹೆಚ್ಚಿನ ಒತ್ತು ಕೊಟ್ಟಿಲ್ಲ. ನನಗೆ ಆಡಿಯೋ ರೈಟು ಒಳ್ಳೆ ರೈಟಿಗೆ ಸೇಲ್ ಆಯಿತು. ನಾನು ಹಿಂದೆ 4-5 ಸಿನಿಮಾಗಳು ಮಾಡಿದ್ದೆ, ದಿಗಂತ್ ನಾಕೊಂಡು ಬರ್ಫಿ ಅಂತ ಮಾಡಿದ್ದೆ. ಈ ಒಂದು ತ್ರಿಕೋನದಲ್ಲೂ ಎಲ್ಲ ದೊಡ್ಡ ದೊಡ್ಡ ಹಿರಿಯ ನಟರೇ ಇದ್ದರು. ಬಟ್ ಅದು ಯಾವುದೂ ನನಗೆ ಸಿಗದಿರೋಷ್ಟು ಆಡಿಯೋ ರೇಟು ಈ ಸಿನಿಮಾಗೆ ಸಿಕ್ಕಿದೆ. ಅದೇ ನನಗೆ ಒಂಥರ ಹುಮ್ಮಸ್ಸು. ನಾವು ಹೆಚ್ಚು ಕಮ್ಮಿ ಆಡಿಯೋಗೆ ಎಷ್ಟು ಖರ್ಚು ಮಾಡಿದ್ವಿ, ಅದರ ಶೇಕಡ 90 ಭಾಗ ನಮಗೆ ಆಡಿಯೋ ರೇಟ್ ಸಿಕ್ತು. ಆ ಭರವಸೆ ನಮಗೆ ಮುಂದೆ ಸಿನಿಮಾನೂ ಸಿಕ್ಬೋದು, ಸಿಗುತ್ತೆ ಅನ್ನೋ ಭರವಸೆ ಇದೆ. ಅತಿ ಮುಖ್ಯವಾಗಿ ಸಿನಿಮಾ ನನಗೆ ಗೆಲ್ಲಬೇಕು. ಯಾಕೆಂದರೆ ಇವಾಗ ಇನ್ನೂ ಒಂದು ತಮಾಷೆಯಾಗಿ ನೀವು ತಗೊಳ್ಳೋದಾದರೆ ಒಂದು ಮಾತು ಹೇಳ್ತೀನಿ. ಈ ಸಿನಿಮಾನ 3 ವರ್ಷ ನಾನು ಈ ಹುಡುಗರ ಜೊತೆ ಕಳೆದಿದ್ದೀನಿ, ಎಲ್ಲ 24-25 ಹರಿಯೋದು ಹುಡುಗರ ಜೊತೆ. ಈ ಸಿನಿಮಾ ಗೆಲ್ಲಬೇಕು, ಇವರು ನಮ್ಮ ಹುಡುಗರು ಗೆಲ್ಲಬೇಕು. ಈ ಸಿನಿಮಾದಿಂದ ನನಗೇನು ಸಿಕ್ಕಿದೆ ಅಂದರೆ, ಜೀವನದಲ್ಲಿ 2ನೇ ಬಾರಿ ಯವನ ಸಿಕ್ಕಿದೆ. 3 ವರ್ಷ ಇವ್ರ ಜೊತೆ ಬೆಳಗ್ಗೆಯಿಂದ ರಾತ್ರಿ ಟ್ರಿಪ್ ಹೋಗಲಿ, ಇನ್ನೆಲ್ಲಿ ಹೋಗಲಿ, ಮತ್ತೋಗಲಿ, ಎಲ್ಲೋಗಲಿ ಇವರೇ. ನಾನು ಹೆಂಡತಿ ಅಂತೂ ನಾನು ಎಲ್ಲರೂ ಹೋಗ್ತೀನಿ ಅಂದರೆ, ಬೇರೆ ನನ್ನ ವಯಸ್ಸವ್ರ ಜೊತೆನೇ ಹೋಗ್ತೀನಿ ಅಂದರೆ ಖುಷಿಗೆ ಹೋಗ್ರಿ ಹೋಗ್ರಿ ಅಂತ ಇದ್ಲು. ಯಾರ ಜೊತೆ? ಹುಡುಗರ ಜೊತೆ ಅಂದಿಟ್ಕೇ ಅವಳಿಗೆ ಕೋಪ ಬಂದ್ಬಿಡ್ತಾ ಇತ್ತು. ಅಷ್ಟು 3 ವರ್ಷ ಇವ್ರ ಜೊತೆ ಸುದೀರ್ಘವಾಗಿ ಕಳೆದಿದ್ದೀನಿ. ಒಂದು ಯೌವನ ಅನ್ನೋದು ನಾನು ಜೀವನದಲ್ಲಿ ನಾನು 2ನೇ ಬಾರಿ ನೋಡಿದ್ದೀನಿ. ಅದಕ್ಕೆ ಥ್ಯಾಂಕ್ ಯು ಮೈ ಬಾಯ್ಸ್, ಥ್ಯಾಂಕ್ ಯು ವೆರಿ ಮಚ್. ಇದು ಎಲ್ರಿಗೂ ಸಿಗಲ್ಲ, ಇದು ಸಾಮಾನ್ಯವಾಗಿ ಇದು ಎಲ್ರಿಗೂ ಸಿಗದೇ ಇರೋಂಥದ್ದು. 2ನೇ ಹೆಂಡತಿ ಸಿಗ್ತಾಳೆ, 3ನೇ ಹೆಂಡತಿ ಸಿಗ್ತಾಳೆ, 2ನೇ ಬಾರಿ ಯೌವನ ಬರಲ್ಲ. ಅದು ಸರ್ ಹೆಂಗೆ ಪ್ಲ್ಯಾನ್ ಮಾಡೋಕ್ಕಾಗತ್ತೆ ಸರ್? ನಮ್ಮ ವಯಸ್ಕರು ಇವರು, ನಾವು ಸ್ನೇಹಿತರು ಇಂಥವ್ರು, ನಾವು ಹೆಂಗೆ ಪ್ಲ್ಯಾನ್ ಮಾಡೋಕ್ಕಾಗತ್ತೆ? ಅದು ಅವರಿಂದ ನಮಗೆ ಬಂತು, ಇದೊಂದು ದೊಡ್ಡ ವಿಷಯ. ಅದು ಹಂಗಾಗಿ ನನಗೆ
ಸಂಭಾವನೆ ಸಿಕ್ಬಿಟ್ಟಿದೆ ಹುಡುಗರಿಂದ, ಸಂಭಾವನೆ ಸಿಕ್ಬಿಟ್ಟಿದೆ. ಇನ್ನೇನಿದ್ರು ನನ್ನಿಂದ ಅವ್ರಿಗೆ ಒಂದು ಗೆಲುವು ಸಿಗಬೇಕು, ಅದು ಸಿಕ್ಕುತ್ತೆ. ನೀವೆಲ್ಲ ಶ್ರಮ ಪಟ್ಟಿದ್ದೀರಾ, ಶ್ರದ್ಧೆ ಇದೆ, ಕಷ್ಟಪಟ್ಟಿದ್ದೀರಾ, ಇಷ್ಟಪಟ್ಟಿದ್ದೀರಾ. ಇನ್ನೊಂದು, ಗರ್ಲ್ಫ್ರೆಂಡ್ ಬಿಟ್ಟಿದ್ದೀರಾ, ಮನೆ ಬಿಟ್ಟಿದ್ದೀರಾ, ಎಲ್ಲ ಬಿಟ್ಟು ನನ್ನ ಜೊತೆ ಇದ್ದೀರಾ, ಸಿಗುತ್ತೆ, ಡೋಂಟ್ ವರಿ. ಥ್ಯಾಂಕ್ ಯು, ಥ್ಯಾಂಕ್ ಯು.